कागवाड़ तालूका पंचायत कचेरी कोविड 19 कुरितु क्षेत्र इलाखे अधिकारी सभेयन्नु कर्नाटक सरकार जवळी अल्पसंख्यात कल्याण इलाखे सचिव सन्मान्य श्री श्रीमंत पाटील सभे नडेसिद्दु कोरोना रोगद बग्गे एल्ला जिल्लाधिकारी वर्गदिंद माहितियन्नु संग्रहिसि ಕ್ಷೇತ್ರದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕಾರ್ಯನಿರ್ವಹಿಸಬೇಕೆಂದು ಎಲ್ಲ ಅಧಿಕಾರಿಗಳಿಗೆ ಸಲಹೆ ನೀಡಿದರು. ನಮ್ಮ ಕಾಗವಾಡ ತಾಲೂಕಿನ ಎಲ್ಲ ಜನತೆಯಲ್ಲಿ ನಮ್ಮ ಮನವಿ ಏನೆಂದರೆ ನಮ್ಮ ತಾಲೂಕಿಗೆ ಕೊರೋನಾ ರೋಗವು ಬಂದಿಲ್ಲ ಎಂದು ಯಾರೂ ಆಲಸ್ಯತನ ಮಾಡಬೇಡಿ. ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿಯೇ ಸುರಕ್ಷಿತವಾಗಿದ್ದು ನಾವೆಲ್ಲರೂ ಕೊರೋನಾ ರೋಗದ ವಿರುದ್ಧ ಹೋರಾಡೋಣ ಎಂದರು. ಅದೇ ರೀತಿ ಕೃಷ್ಣಾ ನದಿಗೆ ನೀರು ಹರಿಸಲು ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದು ನಾಳೆ ಮತ್ತೊಮ್ಮೆ ನಮ್ಮ ಮುಖ್ಯಮಂತ್ರಿಗಳನ್ನು ಹಾಗೂ ನೀರಾವರಿ ಸಚಿವರನ್ನು ಭೇಟಿಯಾಗುವುದಾಗಿ ಶೀಘ್ರದಲ್ಲೇ ನೀರು ಹರಿಸಲು ಸಹಕರಿಸಲಾಗುವುದು ಎಂದು ಹೇಳಿದರು. ಈ ಸಮಯದಲ್ಲಿ ಕಾಗವಾಡ ತಹಶೀಲ್ದಾರರಾದ ಶ್ರೀಮತಿ ಪ್ರಮೀಳಾ ದೇಶಪಾಂಡೆ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಈರನ್ಗೌಡ ಯಗನಗೌಡರ್, ಕಾಗವಾಡ ಪಿಎಸ್ಐ ಶ್ರೀ ಹನುಮಂತ್ ಶಿರಟ್ಟಿ, ಕಾಗವಾಡ ವೈದ್ಯಾಧಿಕಾರಿ ಶ್ರೀಮತಿ ಪುಷ್ಪಲತಾ ಸುಣಗಲ್, ನೀರಾವರಿ ಅಧಿಕಾರಿಗಳಾದ ಶ್ರೀ ವಾಲಿ, ಶ್ರೀ ಪವಾರ್, ಆಹಾರ ಇಲಾಖೆಯ ಶ್ರೀ ಬಿರಾದರ್, ಉಪತಹಶೀಲ್ದಾರರಾದ ವಿಜಯ ಚೌಗ್ಲೆ, ಕಂದಾಯ ನಿರೀಕ್ಷಕರ ಅಧಿಕಾರಿಗಳಾದ ಎಸ್ಬಿ ಮುಲ್ಲಾ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೂ ಹಲವಾರು ಅಧಿಕಾರಿಗಳು ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.